ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಸ್ಮೈಲಿಗಲ್ ಸ್ಮಿತಾ ಚಾನಲ್ಗೆ ಸ್ವಾಗತ ನಾನು ಸ್ಮಿತಾ ಇವತ್ತು ನಾವು ಬನ್ಸಿ ರವೆನ ಯೂಸ್ ಮಾಡಿ ಕೇಸರಿ ಭಾತನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಯಾರೆಲ್ಲ ನನ್ನ ಚಾನಲ್ಗೆ ಹೊಸದಾಗಿ ಸಬ್ಸ್ಕ್ರೈಬ್ ಆಗ್ತಾ ಇದ್ದೀರೋ ಅವ್ರಿಗೆಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಬನ್ಸಿ ರವೆಯಲ್ಲಿ ಕೇಸರಿ ಭಾತನ ಮಾಡಬೇಕಾದ್ರೆ ಸಾಮಾನ್ಯ ಬೆನ್ಸಿರವೆ ಎರಡು ಥರದಲ್ಲಿ ಬರುತ್ತೆ ಒಂದು ಸ್ವಲ್ಪ ದಪ್ಪ ಇರುತ್ತೆ ಇನ್ನೊಂದು ಸಣ್ಣ ಇರುತ್ತೆ ನಿಮಗೆ ದಪ್ಪ ಇರೋದು ಸಿಕ್ಕಿದ್ರೆ ಮನೆಯಲ್ಲೇ ಮಿಕ್ಸಿಲಿ ಒಂದು ರೌಂಡು ಅದನ್ನು ಮಿಕ್ಸಿ ಮಾಡಿದರೆ ಡ್ರೈ ಆಗಿ ನಿಮಗೆ ಸ್ವಲ್ಪ ಸಣ್ಣ ಆಗುತ್ತೆ ನಾನಿಲ್ಲಿ ಅದರಲ್ಲೇ ಬೆನ್ಸಿರವೆಲ್ಲೇ ಕೇಸರಿ ಅಂತ ಸಿಗುತ್ತೆ ಅಂದರೆ ಸ್ವಲ್ಪ ಸಣ್ಣ ಇರುತ್ತೆ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ ಮೊದಲಿಗೆ ಒಂದು ಪ್ಯಾನ್ಗೆ ತುಪ್ಪನ ಹಾಕ್ಕೊಂಡಿದ್ದೀನಿ ಸೊ ತುಪ್ಪ ಹಾಕ್ಕೊಂಡು ಡ್ರೈ ಫ್ರೂಟ್ಸ್ನ ಯಾವ್ದ್ಯಾದು ಇಷ್ಟನೋ ಅದನ್ನೆಲ್ಲನೂ ಯೂಸ್ ಮಾಡ್ಬೋದು ನಾನಿಲ್ಲಿ ಗೋಡಂಬಿ ಮತ್ತು ದ್ರಾಕ್ಷಿನ ಯೂಸ್ ಮಾಡ್ತಾ ಇದ್ದೀನಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡಿ ಒಂದು ತಟ್ಟೆಯಲ್ಲಿ ಎತ್ತಿ ಇಟ್ಕೊಳ್ಳೋಣ ಈಗ ಅದೇ ಪ್ಯಾನ್ಗೆ ತುಪ್ಪ ಇರುವಂತಹ ಪ್ಯಾನ್ಗೆ ಒಂದು ಲೋಟ ಅಷ್ಟು ನಾನು ಬನ್ಸಿ ರವೆನ ತಗೊಳ್ತಾ ಇದ್ದೀನಿ ಸೊ ಬನ್ಸಿ ರವೆನ ಹಾಕಿ ಇದನ್ನ ಚೆನ್ನಾಗಿ ಮೊದಲು ತುಪ್ಪದಲ್ಲಿ ಫ್ರೈ ಮಾಡಿಕೊಳ್ಬೇಕು ನೀವು ಫ್ರೈ ಮಾಡಿ ಮೊದಲೇ ಇಟ್ಟಿದ್ರೂ ಪರವಾಗಿಲ್ಲ ಒಂದು ರೌಂಡು ಅದನ್ನು ತುಪ್ಪದಲ್ಲಿ ಫ್ರೈ ಮಾಡಬೇಕಾಗುತ್ತೆ ಸೊ ಆವಾಗ ಅದೊಂದು ಒಳ್ಳೆಯ ಟೇಸ್ಟ್ನ ಕೊಡುತ್ತೆ ಸೊ ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡಿದ ನಂತರದಲ್ಲಿ ಬಿಸಿಯಾಗಿರುವಂತಹ ನೀರನ್ನ ಆಲ್ರೆಡಿ ನಾನು ನೀರನ್ನ ಕುದಿಯೋದಕ್ಕೆ ಇಟ್ಟಿದ್ದೆ ಸೊ ಆ ನೀರನ್ನ ಇದಕ್ಕೆ ಇದ್ದೀನಿ ಆವಾಗ ಬೇಗ ಆಗುತ್ತೆ ಅಂತ ಇಲ್ಲ ನಾವು ಉಪ್ಪಿಟ್ಟಿಗೆ ಹೇಗೆ ಮಾಡ್ತೀವೋ ಅದೇ ಥರನೂ ಮಾಡ್ಬೋದು ಬಟ್ ಬಿಸಿನೀರು ಹಾಕ್ಕೊಳ್ಳೋದ್ರಿಂದ ಬೇಗ ಇದು ಅರಳುತ್ತೆ ಪ್ರೋಸೆಸ್ ಬೇಗ ಆಗುತ್ತೆ ಅಂತ ನಾನು ಬಿಸಿನ ಹಾಕಿದ್ದೆ ಸೊ ನೋಡಿ ಈಗ ಇಷ್ಟು ಆಗಬೇಕಂದ್ರೆ ಅದು ಸ್ವಲ್ಪ ಉದುರು ಉದ್ರಾಗಿರಬೇಕು ಇಲ್ಲಾಂದರೆ ಆಮೇಲೆ ತೀರಾ ತೆಳುವಂತ ಅನಿಸುತ್ತೆ ಸೊ ಈ ಹಂತದಲ್ಲಿ ನಾನೀಗ ಯಾವ ಅಳತೆಯಲ್ಲಿ ರವೆ ತೊಗೊಂಡಿದ್ನೋ ಅದೇ ಸೇಮ್ ಲೋಟ ಆದ ಅಳತೆಯಲ್ಲಿ ಸಕ್ಕರೆಯನ್ನು ತೊಗೊಂಡು ಅದನ್ನು ಹಾಕ್ತಾಯಿದ್ದೀನಿ ಸಕ್ಕರೆ ಹಾಕ ಜೊತೆಗೆ ಒಂದು ಅರ್ಧ ಕಪ್ ಹಾಲಿಗೆ ಕೇಸರಿನ ಹಾಕಿ ನಾನು ಒಂದು ಇಪ್ಪತ್ತು ನಿಮಿಷಗಳ ಕಾಲ ನೆನೆಯೋದಕ್ಕೆ ಇಟ್ಟಿದ್ದೆ ಸೊ ಈಗ ಅದು ನೋಡಿ ಎಷ್ಟು ಒಳ್ಳೆ ಕಲರ್ನ ಬಿಟ್ಟಿದೆ ತುಂಬ ಒಳ್ಳೆಯ ಕಲರ್ನ ಬಿಟ್ಟಿದೆ ಸೊ ಅದನ್ನು ಹಾಲು ಸಹ ಈಗ ಇದ್ದೀನಿ ಸಕ್ಕರೆ ಹಾಕಿದ್ದ ಜೊತೆಗೆ ಹಾಲು ಹಾಕ್ತಾ ಇರೋದ್ರಿಂದ ಇದು ಬೇಗ ಸಕ್ಕರೆ ಕರಗಿ ನೀರಾಗುವಂತಹ ಚಾನ್ಸಸ್ ತುಂಬ ಇರುತ್ತೆ ಸೊ ಈಗ ನಾನು ಅರ್ಧ ಸ್ಪೂನಷ್ಟು ಏಲಕ್ಕಿ ಪುಡಿನೂ ಸಹ ಹಾಕೊಳ್ತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಗಟ್ಟಿಯಾಗೋವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ ಅಂದರೆ ತೀರಾ ಗಟ್ಟಿ ಬೇಕು ಅನ್ನೋರು ತೀರಾ ಗಟ್ಟಿ ಮಾಡ್ಕೋಬಹುದು ಇಲ್ಲ ನಮಗೆ ಸ್ವಲ್ಪ ಮೆತ್ತಗಿದ್ರೆ ಚೆನ್ನಾಗಿರುತ್ತೆ ಅನ್ನೋರು ಬೇಕಾದ್ರೆ ಈ ಹಂತದಲ್ಲಿ ಇನ್ನೂ ಸ್ವಲ್ಪ ಹಾಲನ್ನು ಹಾಕ್ಕೊಳ್ಬಹುದು ಜೊತೆಗೆ ನಾನು ತುಪ್ಪ ಇದ್ದೀನಿ ಯಾಕಂದರೆ ಸ್ವಲ್ಪ ಚೆನ್ನಾಗಿರುತ್ತೆ ಫ್ಲೇವರ್ ಅನ್ನೋದಕ್ಕೆ ಹಾಗೆಯೇ ಡ್ರೈ ಫ್ರೂಟ್ಸ್ನ ನಾವು ಏನೇನು ಮೊದಲೇ ಫ್ರೈ ಮಾಡಿ ಇಟ್ಕೊಂಡಿದ್ವೋ ಅದೆಲ್ಲನೂ ಇದಕ್ಕೆ ಹಾಕಿದರೆ ನಮ್ಮ ಕೇಸರಿ ಭಾತು ರೆಡಿ ಆಯಿತು ಬಂದಿರೋಲ್ಲಿ ಯಾವಾಗ ನಾವು ಕೇಸರಿ ಭಾತ್ ಮಾಡ್ತೀವಲ್ಲ ತುಂಬಾ ಹೆಲ್ತಿ ವೈಸ ತುಂಬಾನೇ ಚೆನ್ನಾಗಿರುತ್ತೆ ಹಾಗಾಗಿ ನೀವು ಮನೇಲಿ ಟ್ರೈ ಮಾಡಿ ನೋಡಿ ಹೇಗ್ ಬಂತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸೋದನ್ನ ಎರಡು ಮಾಡು